ನಮಸ್ಕಾರ ಸ್ನೇಹಿತರೆ. ಹೌದು, ಸದ್ಯ ಕನ್ನಡದ ಖ್ಯಾತ ಹಿರಿಯ ಕಲಾವಿದ ಆದಂಥ ಶಂಕರ್ ರಾವ್ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಸ್ನೇಹಿತರೆ. ಹಾಗಾದರೆ ಏನಾಯಿತು ಅವರಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನಾರೋಗ್ಯದಿಂದ ಬಳಲ್ತಿದ್ದ ಸ್ಯಾಂಡಲ್ವುಡ್ ಹಿರಿಯ ಹಾಸ್ಯ ಕಲಾವಿದ ಅಂದರೆ ಶಂಕರ್ ರಾವ್ ಅವರು. ಹೌದು, ಶಂಕರ್ ಅವರು ಸದ್ಯ ಈಗ 85 ವರ್ಷ ವಯಸ್ಸಾಗಿತ್ತು. ಅವರು ಸದ್ಯ ಇಂದು ಕೊನೆಯ ಉಸಿರು ಎಳೆದಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಿದ್ದ ಶಂಕರ್ ರಾವ್ ಅವರು ಬೆಳಗಿನ ಜಾವ 6:30 ಸುಮಾರಿಗೆ ತಮ್ಮ ಅರಕರಿಯ ನಿವಾಸದಲ್ಲಿ ನಿಧನರಾಗಿದ್ದು, ಇವರು ಪಾಪಪಾಂಡು ಧಾರಾವಾಹಿ ಪಾತ್ರದಿಂದ ಜನಮನ್ನಣೆ ಗಳಿಸಿದ್ದರು. ಹೌದು, ಶರ ಪೈಸೆಯನ್ನ ಎಂಬ ಪದದಿಂದ ಅವರು ತುಂಬಾ ಜನಮನ್ನಣೆಯನ್ನು ಪಡೆದಿದ್ದರು. ಕನ್ನಡದ ಹಲವಾರು ಜನಪ್ರಿಯ ನಟರೊಂದಿಗೆ ನಟಿಸಿ ಕನ್ನಡ ಸಿನಿ ಪ್ರೇಕ್ಷಕರನ್ನು ತಮ್ಮ ಹಾಸ್ಯದ ಮೂಲಕ ರಂಜಿಸಿದ ಕಲಾವಿದ ಅಂದರೆ ಇಂದು ಈ ಲೋಕವನ್ನು ತ್ಯಜಿಸಿದ್ದಾರೆ. ಮತ್ತು ಕಲಾವಿದನ ಅಗಲಿಕೆಗೆ ಕನ್ನಡ ಚಿತ್ರರಂಗವನ್ನೇ ಕಂಪನಿಯನ್ನು ಕೂಡ ಮಿಡಿದಿದೆ ಎಂದರೂ ತಪ್ಪಾಗಲಾರದು. ಹೌದು, ಸದ್ಯ 2006, 2007, 2008 ಸಿಲಿಲಿಲಿ ಪಾಪಪಾಂಡು ಧಾರಾವಾಹಿನಲ್ಲಿ ಸಾಕಷ್ಟು ಹೆಸರನ್ನು ಹಾಗೂ ಛಾಪನ್ನು ಮೂಡಿಸಿದ್ದವರೇ ಈ ಶಂಕರ್ ರಾವ್ ಅವರು. ಹೌದು, 90, 91, 92 ಹುಟ್ಟಿದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಶಂಕರ್ ರಾವ್ ಅವರು ಈ ಕಾಮಿಡಿ ಸೀರೆಗಳಲ್ಲಿ ಖಂಡಿತ ನೋಡಿರ್ತೀರಾ. ಶಂಕರ್ ರಾವ್ ಹವ್ಯಾಸಿ ರಂಗಭೂಮಿ ಕಲಾವಿದರಾಗಿದ್ದು, ರಂಗಭೂಮಿಯಲ್ಲಿ ಗುರುತಿಸಿಕೊಂಡು ಬಳಿಕ ಸಿನಿಮಾ ರಂಗದಲ್ಲಿ ಅವಕಾಶ ಪಡೆದಿದ್ದು, ಸಿನಿಮಾ ರಂಗದಲ್ಲಿ ಸಿಕ್ಕ ಅವಕಾಶವನ್ನು ಬಳಸಿಕೊಂಡು ಅಪ್ಪು, ಧ್ರುವ, ಖುಷಿ ಸೇರಿದಂತೆ ಹಲವಾರು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿ ಸೈ ಎನಿಸಿಕೊಂಡಿದ್ದಾರೆ. ಹೌದು, ಸದ್ಯ ಈಗ ಶಂಕರ್ ರಾವ್ ಅವರ ಅಂತ್ಯಕ್ರಿಯೆ ಬನಶಂಕರಿ ಚಿತಾಗಾರದಲ್ಲಿ ನಡೆಯಲಿದೆ ಸ್ನೇಹಿತರೆ. ಹಾಗಾದರೆ ಈ ಕಲಾವಿದ ನಿಮಗೂ ಕೂಡ ಗೊತ್ತಿದೆ ಖಂಡಿತ, ಇವರಿಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.